ಮಾಡ್ತಾ ಇದ್ದಾರೆ. ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಏನಪ್ಪ ಅದು ಮುಖ್ಯವಾಗಿ ಮಧ್ಯದ್ದು ನಾವು ಮೇಲ್ಮೇಲೆ ಚರ್ಚೆ ಮಾಡೋದು ಶಿಕ್ಷಣದ ಬಗ್ಗೆ, ಏನಪ್ಪ ಅಂದ್ರೆ ನಾವು ಎಲ್ಲ ಕಡೆ ಶಾಲೆಗಳನ್ನು ತೆಗಿತೀವಿ ಅನ್ನೋದು. ಅವ್ರ ಸ್ಟೇಟ್ಮೆಂಟ್ ನೋಡ್ರಿಲ್ಲ, ಶಾಲೆಗಳ ಅಭಿವೃದ್ಧಿಯೇ ನನ್ನ ಗುರಿ. ಭಾಳ ಉತ್ತಮವಾದ ವಿಷಯ ಇದು, ಯಾಕಂದರೆ ಮುಖ್ಯ ಈ ರಾಜ್ಯದ ಈ ದೇಶದ ಪಾಯ ಆಗುವುದು ತಯಾರಾಗುವುದು ಎಲ್ಲಪ್ಪ ಅಂದ್ರೆ ಶಿಕ್ಷಣದಾಗ. ಅದಕ್ಕೆ ನನ್ನ ಮೊದಲನೇ ಗುರಿ ಏನಪ್ಪ ಅಂತಂದ್ರೆ ಈ ಒಂದು ಶಾಲೆಗಳನ್ನು ಶುರು ಮಾಡೋದು. ಅದಕ್ಕೆ ನಾನು ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ ಅದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಶಾಲೆಗೆ ಅಗತ್ಯವಿರುವ ಅತಿಥಿ ಉಪನ್ಯಾಸಕರ ಅಥವಾ ಶಿಕ್ಷಕರ ನೇಮಕ ಮಾಡಲು ಈಗಾಗಲೇ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಸೂಚಿಸಿದ್ದೇನೆ. ಎಷ್ಟು ಅತಿಥಿ ಉಪನ್ಯಾಸ ಇದು ಶಿಕ್ಷಕರ ಬೇಕಾಗ್ತಾರೆ ಅವರನ್ನು ತಗೊಳ್ರಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಇದು ಮೆಚ್ಚುವಂಥ ವಿಷಯ ಅಂತ, ಯಾಕಂದರೆ ಮುಖ್ಯವಾಗಿ ಮಕ್ಕಳಿಗೆ ಅದರಲ್ಲೂ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಇವತ್ತು ಕಲಿಸುವಂಥ ಶಿಕ್ಷಕರ ಬೇಕಾಗಿದ್ರೆ ಅತಿ ಶಿಕ್ಷಣ ತಗೊಳ್ಳಿ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಲಿಮಿಟೇಷನ್ ಅದ ಅವರು, ಇದನ್ನು ನಾವು ಒಪ್ಕೊಳ್ತೀವಿ. ಆದರೆ ಇದನ್ನೆಲ್ಲ ಇನ್ನಷ್ಟು ಫೋರ್ಸ್ ಮಾಡಿ ತಮ್ಮ ನಾಯಕರ ಮೇಲೆ, ನಮ್ಮ ಸಿದ್ದರಾಮಯ್ಯರ ಮೇಲೆ ಆಗಿರ್ಬೋದು ಅಥವಾ ಡಿ ಕೆ ಶಿ ಅವ್ರ ಮೇಲೆ ಆಗಿರ್ಬೋದು, ಅವ್ರ ಮೇಲೆ ಒತ್ತಡ ತಂದೆ ಆದಷ್ಟು ಪರ್ಮನೆಂಟ್ ಟೀಚರ್ಗಳು ನೇಮಿಸುವಂಥದ್ದು. ಮತ್ತು ಇನ್ನೂ ಮ್ಯಾಕ್ಸಿಮಮ್ ಶಾಲೆಗಳು 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಸಿಗುವಂಥ ತಮ್ಮ ಕ್ಷೇತ್ರದಲ್ಲಿ ಆಗಿರ್ಬೋದು, ತಮ್ಮ ಬೆಳಗಾವಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಈ ಕೆಲಸಕ್ಕೂ ಅವರ ಡಿಪಾಯಿಟ್ ಇನ್ನೂ ಭಾಳ ಬೆಸ್ಟ್ ಆಗ್ತದಂತ ಮಾಡಲಿಕ್ಕಿದ್ದಾರೆ. ಇದನ್ನು ಸಪೋರ್ಟ್ ಮಾಡೋಣ, ಜೊತೆಗೆ ಇದನ್ನು ಮಾಡುವಂಥದ್ದು ಭಾಳ ಅವಶ್ಯ ಶಿಕ್ಷಣದ ಕ್ಷೇತ್ರದಲ್ಲಿ. ಅವರ ಗುರಿ ಏನಪ್ಪ ಅಂದರೆ ಶಿಕ್ಷಣ ಕಾಯ್ದೆ ಅದನ್ನು ಹೇಗೆ ಸೂಚಿಸಿದೆ ಅಂತ ಮಾತಾಡಿದ್ದಾರೆ. ಜೊತೆಗೆ ಗ್ರಾಮಗಳ ಅಭಿವೃದ್ಧಿ ಸೇರಿದಂತೆ ಎಲ್ಲ ಸಮುದಾಯಗಳ ಏಳಿಗೆಗೆ ಎಲ್ಲರೂ ಶ್ರಮಿಸಲು ಬದ್ಧರಾಗಿದ್ದೇನೆ, ಮರಾಠಿ ಶಾಲೆಗಳ ಅಭಿವೃದ್ಧಿಗೂ ಬದ್ಧರಾಗಿದ್ದೇನೆ. ಇದು ಒಂದು ರೀತಿಯಿಂದ ಒಪ್ಪುವಂಥ ವಿಷಯ ಅಥವಾ ಇದು ಅಷ್ಟು ಮುಖ್ಯವಾದಂಥ ವಿಷಯ. ಯಾಕಪ್ಪ ಅಂತಂದ್ರೆ ಗ್ರಾಮ ಎದ್ದು ನಿಂತಿರೋಣ ಈ ದೇಶಕ್ಕೆ ಭವಿಷ್ಯ ಅನ್ನುವಂಥ, ಯಾಕಂದ್ರೆ ನಮ್ಮ ಶಕ್ತಿ ಇರೋದು ಗ್ರಾಮಗಳಲ್ಲೆಲ್ಲ, ಯಾಕಂದರೆ ಗ್ರಾಮಗಳು ನಮ್ಗೆ ಅನ್ನ ಹಾಕುವಂಥ ಕೇಂದ್ರಗಳು ಹೌದು. ಜೊತೆಗೆ ಕೃಷಿಯನ್ನು ಲಾಭದಾಯಕ ಉದ್ಯೋಗವನ್ನು ಮಾಡಬೇಕಾಗಿದೆ. ಇವತ್ತು ಆ ದಿಸೆಯಲ್ಲಿ ಇವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿಸ್ಬೇಕಾಗಿದೆ. ಯಾಕಂದರೆ ಈಗಾಗಲೇ ಮೋದಿಯವರು ನಿಮಗೆ ಗೊತ್ತದೆ, ನಮ್ಗೆ 3 ಕಾಲೇ ಕಾನೂನು ತಂದ ಇಲ್ಲಿ ಈ ಒಂದು ಕಂಪ್ನಿಗಳಿಗೆ ಈ ಕೃಷಿ ರಂಗವನ್ನು ಹಾಕಿಬಿಡುವಂಥ ಪ್ರಯತ್ನ ನಡೆಸಿದ್ರು, ಅವರು ನೂಕಿಸಿಬಿಡೋಕ್ಕೊಂದು ಪ್ರಯತ್ನ ಮಾಡಿದರು. ಆದರೆ ಸ್ವತಃ ರೈತ ತಾವು ಸ್ವತಃ ಬಿಡದಾಡೆ ಒಂದು ವರ್ಷದೊಳಗೆ ಹೋರಾಟ ಮಾಡಿ ಹರಿಯಾಣ ಮತ್ತು ಏನಪ್ಪ ಅಂತಂದ್ರೆ ಈ ನಮ್ಮ ಪಂಜಾಬದ ರೈತರು ದೆಹಲಿಗೆ ಹೋರಾಟ ಮಾಡಲಿಕ್ಕೆ ವರ್ಷತನ ಹೋರಾಟ ಮಾಡಿ 600 ಜನರು ಆತ್ಮಹತ್ಯೆ ಮಾಡಿಕೊಂಡು ಅದನ್ನು ತಡೆದಿದ್ದರು. ಇದು ಸಹಿತ ಇಲ್ಲಿ ನೆನಪಿಸ್ಬೇಕಾಗ್ತದಂತ ಈ ರೈತರ ತೀವ್ರತರವಾದ ಹೋರಾಟದಿಂದಾಗ ಆ 3 ಕಾಲೇ ಕಾನೂನು ಹೊರಳಿಬಾರ್ದು ಅನ್ನೋದು ನಾವು ನೋಡಿದ್ದೀವಿ. ಆ ದಿಶೆಯಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೂ ತಂಡದಂತ ಕರ್ತವ್ಯಗಳಿದ್ದಾವೆ, ಅದನ್ನು ತೆಗೆದಾಗಿ 3 ಕಾಲೇ ಕಾನೂನು ಹೊಗೆ ತೆಗೆದಾಕಿ ಜೊತೆಗೆ MSP ಸಪೋರ್ಟಿಂಗ್ ಪ್ರೈಸ್ ಇದನ್ನು ಮಾಡಿಸೋ ದಿಶೆಯಲ್ಲೇ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಏನು ಮಾಡ್ತಾ ಇದ್ದಾರೆ ಇವತ್ತು ರೈತರ ಪ್ರಶ್ನೆ ಅದ. ಅವ್ರಿಗೂ ಅದ, ಜೊತೆಗೆ ಸದ್ಯ ಜರಗಿಳಿಯವ್ರಿಗೂ ಅದ. ಇದು ಯಾಕೆಂತಂದರೆ ಇವತ್ತು ರೈತ ಉಳಿಬೇಕಾದ್ರೆ ಅವ್ನು ಮಾರ್ಕೆಟ್ ಬೇಕು, ಅವು ಬೆಳೆದ ಬೆಳೆಗೆ ಮಾರ್ಕೆಟ್ ಸಿಗಬೇಕು, ಸಿಕ್ಕಾಗ ಅವು ಬೆಳೆದು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇಲ್ಲ. ಇದು ಅತ್ಯಂತ ಪ್ರಾಥಮಿಕ ಸತ್ಯ. ಇದನ್ನು ಯಾವ ದಿಶೆಯಲ್ಲಿ ಲಕ್ಷ್ಮೀಬಾಯಿ ಅವರು ಮಾಡ್ತಾಯಿದ್ದಾರೆ, ಜೊತೆಗೆ ಸತೀಶ್ ಅವ್ರು ಮಾಡ್ತಾಯಿದ್ದಾರೆ ಅನ್ನೋದು ಈಗ ನಾವು ಹೆಚ್ಚು ಸತೀಶ್ ಅವ್ರ ಮೇಲೆ ಟ್ರಸ್ಟ್ ಕೊಡೋಕೆಂದ್ರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ಇದನ್ನು ಟ್ರಸ್ಟ್ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಜಿಲ್ಲೆಯಲ್ಲಿ ಒಂದು ವಿರೋಧ ಪಕ್ಷ ಬೆಳೀಲಿ ಅಂತೇಳಿ. ಕುಟುಂಬ ಇಲ್ಲ, ಅದೇನು ಪ್ರಶ್ನೆ ಇಲ್ಲ, ಇನ್ನು ಟೀಕೆ ಮಾಡಿದ್ರೆ ಏನೂ ಅರ್ಥ ಇಲ್ಲ. ಕುಟುಂಬ ರಾಜಕಾರಣ ಮಾಡಬಾರ್ದ್ರೆ ಈ ಮಾಡಬಾರ್ದ್ರೆ ಅಲ್ಲ, ಅದರ ಬಂದಿದ್ದಾರೆ ಜನ ಒಪ್ಪಿದ್ದಾರೆ ಮುಗಿದೋಗ್ಬಿಡ್ತು, ಬಾರಾಕ್ ಒಂದು ಮಾಪಲ್ಲ, ಅದ್ರ ಬಗ್ಗೆ ಚರ್ಚೆ ವಿಮರ್ಶೆ ಬೇಡ. ಆದರೆ ಮುಖ್ಯ ಅಂದರೆ ಈ ಜನ ಒಪ್ಪಿದಂಥ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದು ವಿರೋಧ ಪಕ್ಷ ಆಗಿ ಜಾರಕಿಹೊಳಿ ಅವರು ಆಡಳಿತಾರ ಪಕ್ಷದಲ್ಲಿದ್ದಾರೆ, ಯಾವುದೋ ರೂಪದಿರಲಿಲ್ಲ. ಅದು BJP ಅಲ್ಲಿದ್ದರೂ ಆಡಳಿತಿಗಿರ್ತಾರೆ, ಕಾಂಗ್ರೆಸ್ನಲ್ಲಿದ್ದರೂ ಆಡಳಿತಿಗಿರ್ತಾರೆ. ಯಾಕಂದ್ರೆ ಒಬ್ಬರು ಕಾಂಗ್ರೆಸ್ ಒಬ್ಬರು BJP ಹೇಳಿ ಬಿಟ್ಟಿದ್ದಾರೆ ಅವರು, ಹೇಗೆ ಒಬ್ಬರು ಅವ್ರು ಬಂದೇ ಬರ್ತಾರೆ. ಅದಕ್ಕೆ ಅವರು ಆಡಳಿತ ರೂಪದಲ್ಲಿದ್ದಾರೆ, ವಿರೋಧ ಪಕ್ಷ ಬೇಕಾಗ್ತದೆ ಒಂದು. ಆದರೆ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬೆಳಿಬೇಕಾಗಿದೆ, ಮತ್ತು ಅವ್ರಿಗೆ ಅನಿವಾರ್ಯ ಇಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣ ಈಗ ಮಾಡಬೇಕಾಗಿತ್ತಪ್ಪ ಅಂದರೆ ಬೆಳಿಬೇಕಾಗಿತ್ತಂದರೆ ಒಂದು ಜಾರಕಿಹೊಳಿ ಸಹೋದರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ವಿರೋಧ ಮಾಡಬೇಕು. ವಿರೋಧ ಮಾಡೋದ್ರ ಸುಲಭದ ಕೆಲಸ ಅಲ್ಲ, ಯಾಕಂದರೆ ಅವರು ಕಬಂಧ ಭಾವು ಜಿಲ್ಲೆ ತುಂಬ ಎಷ್ಟು ವ್ಯಾಪಿಸಿದಪ್ಪ ಅಂದರೆ